Good morning all. Let us, we are giving a conclusion to the a sunny morning play written by a surfing and Jacqueline Alderich Quintal. There were two Spanish brothers, okay, written this story. This story is located in Madrid Park, okay. Now, in a page number 45, when Don Angelo, he give conclusion to his cousin, what happened his story, okay. In a page number 45, Don Angelo was saying, I could not have killed myself more gloriously. Donalara, you must have been prostrated by the calamity. Okay, see, Don Angelo, he didn't like kill himself more gloriously. Okay, that time, Donalara, you must have been prostrated by the calamity. Yes, calamity. Don Angelo, yes, indeed, Senora, as if he were my brother, I presume, though, on the contrary, that Laura in a short time was changing the butterfly in a garden, indifferent to regret. See, what happened? Don Angelo said, Donalara, she is like a butterfly. He tried to chase, but indifferent regret. But Donalara, ಇಲ್ಲಿ ಡಾಮ್ ಗಂಜಲೋ ಡೊನಲಾರ ಲಾರಳ ಬಗ್ಗೆ ಹೇಳಬೇಕಾದ್ರೆ, ನನ್ನ ಕಸಿನ್ ಈ ಸಿಗದೇ ಇರುವಂಥ ಚಿಟ್ಟೆಯನ್ನು ಹಿಡಿಯೋದಕ್ಕೆ ಹೋಗಿ ಅಲ್ಲಿ ಸೋತು ಹೋದ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳ್ತಾನೆ. ಡೊನಲಾರ, ನೋ ಸೆನೋರಾ, ನೋ ನೋ ಸೆನೋರ್, ನೋ. ಡಾಮ್ ಗಂಜಲೋ ರಿಪ್ಲೈ, ಇಟ್ ಈಸ್ ಎ ವುಮೆನ್ಸ್ ವೇ. ಇದು ಮಹಿಳೆಯರ ಒಂದು ಗುಣ ಅನ್ನೋ ಒಂದು ಮಾತಲ್ಲಿ ಹೇಳ್ತಾನೆ. Donalara, even if it were women's way, ನಿಮಗೆ ಇದು ಮಹಿಳೆಯರ ಗುಣ ಅಂತ ಅನಿಸಿರ್ಬೋದು, ಆದರೆ ದ ಸಿಲ್ವರ್ ಮೆಡನ್ ವಾಸ್ ನಾಟ್ ಆಫ್ ದ್ಯಾಟ್ ಡಿಸ್ಪೊಸಿಷನ್. ಬಟ್ ಆ ಸಿಲ್ವರ್ ಮೆಡನ್ಗೆ ಅವಳು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ. ಓಕೆ, ಅವಳ ಪರಿಸ್ಥಿತಿನೂ ತುಂಬ ಕೆಟ್ಟದಾಗಿತ್ತು ಅನ್ನೋ ಒಂದು ಜಸ್ಟಿಫಿಕೇಶನ್ ಲಾರಾ ಏನು ಮಾಡ್ತಾಳೆ ಮಾಡ್ಕೊತಾಳೆ. That time, my friend awaited news for days, months, a year, and no letter came. ನನ್ನ ಸ್ನೇಹಿತೆ ಕೂಡ ವೇಟ್ ಮಾಡಿದ್ಲು. ಏನು ದಿನಗಟ್ಟಲೆ ಕಾದ್ಲು, ತಿಂಗಳಗಟ್ಟಲೆ ಕಾದ್ಲು, ಅದ್ರ ಜೊತೆಗೆ ವರ್ಷಾನುಗಟ್ಟಲೆ ಕಾದ್ಲು, ಬಟ್ ಒಂದು ಪತ್ರವು ಅವಳ ಕೈಗೆ ಬರಲಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಒನ್ ಆಫ್ಟರ್ನೂನ್, ಜಸ್ಟ್ ಎಟ್ ಸನ್ಸೆಟ್, ಒಂದು ಮಧ್ಯಾಹ್ನದ ಸಮಯ ಆಗ ತಾನೇ ಸೂರ್ಯ ಮುಳುಗ್ತಾ ಇತ್ತು, ಸನ್ಸೆಟ್ ಆಗ್ತಾ ಇತ್ತು. ಹ್ಯಾಸ್ ದ ಫಸ್ಟ್ ಸ್ಟಾರ್ಸ್ ವರ್ ಅಪೀರಿಂಗ್, ಮೊದಲ ನಕ್ಷತ್ರ ಕಾಣಿಸ್ಕೊಳ್ತಾ ಇತ್ತು. ಶಿ ವಾಸ್ ಸೀನ್ ಟು ಲೀವ್ ದ ಹೌಸ್. ಆ ಸಮಯದಲ್ಲಿ ಶಿ ವಾಸ್ ಲೀವ್ ಮೈ ಹೌಸ್ ಅಂತ ಹೇಳ್ತಾರೆ, ನನ್ನ ಒಂದು ಮನೆಯನ್ನು ಅವಳು ಬಿಟ್ಟು ಹೋಗ್ತಾ ಇದ್ರು. ಆ್ಯಂಡ್ ದ ಕ್ವಿಕನಿಂಗ್ ಸ್ಟೆಪ್ ವೆಂಟ್ ಹರ್ ವೇಸ್ ಟುವರ್ಡ್ ದ ಬೀಚ್. ಓಕೆ, ಅವಳ ತೀವ್ರವಾಗಿರುವಂಥ ಹೆಜ್ಜೆಗಳು ಯಾವುದೇ ಕಡೆಗೆ ಇತ್ತು ಅಂದರೆ ವಿಕನಿಂಗ್ ಸ್ಟೆಪ್ ಟುವರ್ಡ್ ದ ಬೀಚ್, ಬೀಚ್ನ ಕಡೆಗೆ ಅವಳ ಹೆಜ್ಜೆಗಳು ಸಾಕ್ತಾ ಇದ್ರು. ಸಿ ದ ಬೀಚ್ ವೇರ್ ಹರ್ ಬಿಲೋವ್ಡ್ ಹ್ಯಾಡ್ ರಿಸ್ಕ್ಡ್ ಹೀಸ್ ಲೈಫ್. ಶಿ ನೋ ದಟ್ ದ ಬೀಚ್ ಇಟ್ಸ್ ಬಿಕಮ್ ವೆರಿ ಡೇಂಜರಸ್. ಓಕೆ, ದಟ್ ಟೈಮ್ ಅವಳಿಗೆ ಗೊತ್ತಿದ್ರು ಕೂಡ ಅವಳ ಹೆಜ್ಜೆಗಳು ಆ ಬೀಚ್ನ ಕಡೆಗೆ ಹೋಗ್ತಾ ಇದ್ರು ಅಂತ ಹೇಳ್ತಾನೆ. ಶಿ ರೋಟ್ ಹೀಸ್ ಅ ನೇಮ್ ಆನ್ ದ ಸ್ಯಾಂಡ್, ಅವನ ಹೆಸರನ್ನ ಬರೀತಾಳೆ ಎಲ್ಲಿ ಆ ಮಣ್ಣಿನ ಮೇಲೆ. ಬಿಫೋರ್ ಶಿ ಡೆತ್ ಶಿ ರೋಟ್ ಹಿಸ್ ನೇಮ್, ಹೂ ಗ್ಯಾಲೆಂಟ್ ಲವರ್ ಬಂಜರೋ, ಅವನ ಹೆಸರನ್ನ ಬರೆದು ಆ ಒಂದು ಹುಸಿಗೆ ಏನು ಆ ಮರಳಿನ ಮೇಲೆ ಹುಸುಕಿನ ಮೇಲೆ ತನ್ನ ಹೆಸರನ್ನ ಬರೀತಾಳೆ, ರಾಮಗಂಜನ ಹೆಸರನ್ನು ಅವನ ಹೆಸರನ್ನು. ಆ್ಯಂಡ್ ದೆನ್ ಸ್ಯಾಟ್ ಡೌನ್ ಅಪಾನ್ ಎ ರಾಕ್, ಅಲ್ಲಿ ಇರುವಂಥ ಒಂದು ಬಂಡೆಗಲ್ಲಿನ ಮೇಲೆ ಕೂಡ್ತಾಳೆ, ಬೀಚ್ನ ಒಂದು ಬಂಡೆಗಲ್ಲ ಮೇಲೆ. ಹರ್ ಗೇಜ್ ಫಿಕ್ಸ್ಡ್ ಅಪಾನ್ ದ ಹಾರಿಜನ್, ಅವಳ ನೋಟ ಯಾವುದ್ರ ಕಡೆಗೆ ಇತ್ತು ಅಂದರೆ ದೃಷ್ಟಿ ಫಿಕ್ಸ್ಡ್ ಅಪಾನ್ ದ ಹಾರಿಜನ್, ಆಕಾಶದ ಕಡೆಗೆ ಮುಖವನ್ನು ಮಾಡಿ ಕೂತಿದ್ದು ಅಂತ ಹೇಳ್ತಾನೆ ಡೊನಲಾರ ಹೇಳ್ತಾ ಹೋಗ್ತಾಳೆ.
The waves murmured their eternal threnody and slowly crept up to rock where the maiden sat. Yes, ಅಲ್ಲಿ ಒಂದು ಅವಳೇನು ಬಂಡೆಗಲ್ಲಿನ ಮೇಲೆ ಕೂತ್ಕೊಂಡು ಆಕಾಶದ ಕಡೆಗೆ ತನ್ನ ಒಂದು ದೃಷ್ಟಿಕರಿಸಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ದೊಡ್ಡದಾಗಿರುವಂತ ಅಲೆ ಬಂದು ಏನ್ ಮಾಡುತ್ತೆ, ಎಸ್ ಎಟರ್ನಲ್ ಥ್ರೆನೋಡಿ ಅವಳ ಒಂದು ಶೋಕ ಗೀತೆಯನ್ನು ಹಾಡ್ತಾ ಅವಳು ಕೂತಿರ್ಬೇಕಾದ ಒಂದು ಸಂದರ್ಭದಲ್ಲಿ ಸ್ಲೋಲಿ ಕ್ಯಾಪ್ಟ್ ಅಪ್ ದ ರಾಕ್ ವೇರ್ ದ ಮ್ಯಾಡನ್ಸ್ ಸ್ಯಾಟ್. ಎಲ್ಲಿ ಸಿಲ್ವರ್ ಮೇಡಿನ್ ಕೂತಿದ್ಲಲ್ಲ ಇಲ್ಲಿ ಸಿಟ್ ಅನ್ನೋದನ್ನ ಸ್ಯಾಟ್ ಅಂತ ಹೇಳ್ತಾರೆ. ಓಕೆ, ಫಾಸ್ಟ್ ಫಾರ್ಮ್. ಎಸ್, ಅಲ್ಲಿ ಅವಳು ಏನ್ ಕೂತಿದ್ಲು, ಅಲ್ಲೇ ಒಂದು ದೊಡ್ಡ ಅಲೆ ಬಂದು ಅವಳನ್ನು ಏನ್ ಮಾಡಿತು, ಅಪ್ಪಳಿಸ್ಕೊಂಡು ಹೋಯಿತು. ದ ಟೈಡ್ ರೋಸ್ ವಿತ್ ದ ಬೂಮ್ ಅಂಡ್ ಸ್ವೆಪ್ಟ್ ಹರ್ ಔಟ್ ಟು ಸೀ. ಒಂದು ದೊಡ್ಡದಾಗಿರುವಂಥ ಎತ್ತರದಲ್ಲಿ ಬಂದಂಥ ಅಲೆ ಆ ಲಾರ ಕೂತಿರುವಂಥ ಸ್ಥಳಕ್ಕೆ ಬಂದು ಅಪ್ಪಳಿಸಿ ಅವಳನ್ನು ಸಮುದ್ರದ ಕಡೆಗೆ ಎಳೆದುಕೊಂಡು ಹೋಯಿತು ಅಂತ ಹೇಳ್ತಾರೆ. ಡಾನ್ ಗಾಂಜಲು, ಗುಡ್ ಹೆವೆನ್ಸ್, ಅಯ್ಯೋ ಪಾಪ ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ಎಸ್ ನೋಡಿ, ವಾಟ್ ಹ್ಯಾಪನ್ಸ್, ಸಿ ಡೊನಲಾರ ದ ಫಿಷರ್ಮ್ಯಾನ್ ಆಫ್ ದ್ಯಾಟ್ ಶೋರ್ ಹೂ ಆಫ್ಟನ್ ಟೆಲ್ ದ ಸ್ಟೋರಿ ಅಫರಿಂಗ್ ದಟ್ ಇಟ್ ವಾಸ್ ಎ ಲಾಂಗ್ ಟೈಮ್ ಬಿಫೋರ್ ದ ವೇವ್ಸ್ washed away that name written on the sand. Aside, he will not get tired of me the decorating my own funeral. Yes, Donalara heltade namge oba fisherman alli iruvanta oba meen hiduvanta oba vyakti bandu helida Donalara aa mannina mele eno ond hesarna baridru baridu alli hogi kuntaga ond dodda ale bandu avalanna eladukondu hoyitu tadanantaradalli aa ಬರೆದಿರುವಂತ ಹೆಸರು ಕೂಡ ಏನಾಗಿತ್ತು, ವಾಶ್ಡ್ ಅವೇ ದಟ್ ನೇಮ್ ರಿಟನ್ ಆನ್ ದ ಸ್ಯಾಂಡ್. ಆ ದೊಡ್ಡ ಅಲೆಗೆ ಅವಳು ಬರೆದಿರುವಂತ ಹೆಸರು ಕೂಡ ಏನಾಗಿತ್ತು, ಅಳಿಸಿ ಹೋಗಿತ್ತು ಅನ್ನೋ ಮಾತನ್ನು ಹೇಳ್ತಾನೆ. ದೆನ್ ಡೊನಲಾರ ಹೇಳ್ತಾಳೆ, ನಾನು ಕೂಡ ನನ್ನ ಸಾವನ್ನು ನಾನು ಅತಿ ಹೆಚ್ಚು ಡೆಕೋರೇಷನ್ ಮಾಡ್ಕೊಳಕ್ಕೆ ಇಷ್ಟಪಡಲಿಲ್ಲ ಅನ್ನೋ ಮಾತನ್ನು ಹೇಳ್ತಾಳೆ. ಸಿ ಅಂದ್ರೆ ಇಲ್ಲಿ ಲಾರಾ ಲಾರಾ ಲುರೆಂಟೊ ಬದುಕಿದ್ದಾಳೆ, ಆ ಹಾರ್ಸ್ ಮ್ಯಾನ್, ಓಕೆ, ಯಾರು ಹಾರ್ಸ್ ಬ್ಯಾಕ್ ಅಲ್ಲಿ ಬರ್ತಾ ಇರುವಂತ ಗ್ಯಾಲೆಂಟ್ ಲವರ್ ಡಾನ್ ಗಾಂಜಲೋ ಕೂಡ ಬದುಕಿದ್ದಾರೆ. ಎಸ್, ವಾಟ್ ಹ್ಯಾಪನ್ಸ್, ಸಿ ಡಾನ್ ಗಾಂಜಲೋ, ಶಿ ಲೈಸ್ ವರ್ಸ್ ದೆನ್ ಐ ಡೂ. ನನ್ಗಿಂತ ಕೆಟ್ಟದಾಗಿ ಇಲ್ಲಿ ಡಾನ್ ಗಾಂಜಲೋ ಏನ್ ಹೇಳ್ತಾನೆ, ನನ್ಗಿಂತ ಕೆಟ್ಟದಾಗಿ ಡೊನಲಾರ ಕತೆ ಹೇಳಿದ್ದಾಳೆ ಅಂತಂದು ಹೇಳಿ. ಡೊನಲಾರ ಪೂರ್ ಲಾರ, ಅಯ್ಯೋ ಪಾಪ ಲಾರ ಅಂತ ಡೊನಲಾರ ಶಿ ಎಕ್ಸ್ಪ್ರೆಸ್ಡ್ ಹರ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಥ್ರೂ ದ ವರ್ಡ್ಸ್. ಪಾಪ ಡಾನ್ ಗಾಂಜಲೋ, ಪೂರ್ ಗಾಂಜಲೋ, ಅಯ್ಯೋ ಪಾಪ ಗಾಂಜಲೋ ಕೂಡ ಪಾಪ ಅಂತ ಹೇಳಿ ಡಾನ್ ಗಾಂಜಲೋ. ಡೊನಲಾರ ಸೈಡ್, ಐ ವಿಲ್ ನಾಟ್ ಟೆಲ್ ಹಿಮ್ ದ್ಯಾಟ್ ಐ ಮ್ಯಾರಿಡ್ 2 ಇಯರ್ಸ್ ಲೇಟರ್. ಡೊನಲಾರ ಹೇಳ್ಕೊಳ್ತಾಳೆ ಏನಂತ, ನಾನು ಅವನಿಗೆ ಯಾರಿಗೆ ಅಲ್ಲಿ ಇರುವಂತ ಡಾನ್ ಗಾಂಜಲೋಗೆ ಹೇಳಲಿಲ್ಲ ಏನಂತ, ಆಫ್ಟರ್ ಐ ಮ್ಯಾರಿಡ್ 2 ಇಯರ್ಸ್ ಲೇಟರ್, 2 ವರ್ಷ ಆದ ನಂತರ ನಾನು ಮ್ಯಾರೇಜ್ ಆದೆ ಸಮನ್ ಹೂ ಮರ್ಚೆಂಟ್ನ ಅಂತ ನಾನಲ್ಲಿ ಕತೆಯಲ್ಲಿ ನಾನು ಹೇಳಿಲ್ಲ ಅವನಿಗೆ. ಎಸ್, ಮುಂದೆ ಡಾನ್ ಗಾಂಜಲೋ, ಇನ್ 3 ಮಂತ್ಸ್ ಐ ರ್ಯಾನ್ ಟು ಪ್ಯಾರಿಸ್ ವಿತ್ ಎ ಬ್ಯಾಲೆಟ್ ಡ್ಯಾನ್ಸರ್. ಇಲ್ಲಿ ಡಾನ್ ಗಾಂಜಲೋ ಕೂಡ ಅಷ್ಟೇ, ನಾನು ಕೂಡ ಅಲ್ಲಿ ಹೇಳಿಲ್ಲ, ನಾನೊಬ್ಬ ಪ್ಯಾರಿಸ್ನ ಬ್ಯಾಲೆಟ್ ಡ್ಯಾನ್ಸರ್ನೊಂದಿಗೆ ಹೋಗಿ ನಾನು ಆಫ್ಟರ್ 3 ಮಂತ್ಸ್ ನಾನು ಮ್ಯಾರೇಜ್ ಆದೆ ಅಂತ ನಾನು ಕೂಡ ಹೇಳಿಲ್ಲ. ನೋಡ್ರಿ, ಡಾನ್ ಗಾಂಜಲೋ 3 ಮಂತ್ಸ್ಗೆ ಇನ್ನೊಬ್ಬಳು ಮದುವೆಯಾಗಿರ್ತಾನೆ, ಬಟ್ ಇಲ್ಲಿ ಇನ್ನು ಡೊನಲಾರ ಹಂಗೆ ನೋಡಿದ್ರೆ 2 ಇಯರ್ಸ್ ವೇಟ್ ಮಾಡಿದ್ದಾರೆ. ಓಕೆ, ಸಿ ಸಮಟೈಮ್ಸ್ ಫೇಟ್ ಈಸ್ ವೆರಿ ಸ್ಟ್ರೇಂಜ್, ಫೇಟ್ ಈಸ್ ವೆರಿ ಕ್ಯೂರಿಯಸ್ ಸಮನ್ಸ್ ಲೈಫ್. ಜೀವನದಲ್ಲಿ ಈ ವಿಧಿ ಅನ್ನೋದು ಕೆಲವು ಸಾರಿ ತುಂಬಾ ಆಟ ಆಡುತ್ತೆ, ಒಂದು ಎಕ್ಸಾಂಪಲ್ ಇದೆ ಅಷ್ಟೆ. ಓಕೆ, ಡೊನಲಾರ ಫೇಟ್ ಈಸ್ ಕ್ಯೂರಿಯಸ್. ಎಸ್ ಹೇಳ್ತಾರೆ ಡೊನಲಾರ ಸೈಡ್, ಫೇಟ್ ಈಸ್ ಕ್ಯೂರಿಯಸ್, ಹಿಯರ್ ಆರ್ ಯು ಆ್ಯಂಡ್ ಐ. ನೋಡ್ರಿ, ವಿಧಿ ಅನ್ನೋದು ಫೇಟ್ ಅಂದರೆ ವಿಧಿ ಹಣೆ ಬರ, ಈ ವಿಧಿ ಅನ್ನೋದು ತುಂಬ ಕುತೂಹಲಕಾರಿ. ನೋಡ್ರಿ, ಈಗ ನಾನು ಮತ್ತು ನೀವು ಇಲ್ಲಿದ್ದೀವಿ, ಕಂಪ್ಲೀಟೆಡ್ ಎಸ್ ಕಂಪ್ಲೀಟ್ ಸ್ಟ್ರೇಂಜರ್ಸ್. ಅದು ಹೇಗೆ ಕಂಪ್ಲೀಟ್ ಸ್ಟ್ರೇಂಜರ್ಸ್, ಅಪರಿಚಿತರಂತೆ, ಮೆಟ್ ಬೈ ಚಾನ್ಸ್ ಡಿಸ್ಕಸ್ಸಿಂಗ್ ದ ರೊಮ್ಯಾನ್ಸ್ ಆಫ್ ಓಲ್ಡ್ ಫ್ರೆಂಡ್ಸ್ ಆಫ್ ಲಾಂಗ್ ಅಗೋ, ವಿ ಹ್ಯಾವ್ ಬೀನ್ ಕನ್ವರ್ಸಿಂಗ್ ಆಸ್ ಇಫ್ ವಿ ವರ್ ಓಲ್ಡ್ ಫ್ರೆಂಡ್ಸ್. ಎಸ್, ಸಿ ಇವತ್ತು ನಾವು ಹೇಗಿದ್ದೀವಿ ಅಂದರೆ, ಜಸ್ಟ್ ಒಂದು ವಿ ಆರ್ ಡಿಸ್ಕಸಿಂಗ್ ರೊಮ್ಯಾನ್ಸ್ ಆಫ್ ಓಲ್ಡ್ ಫ್ರೆಂಡ್ಸ್, ನಮ್ಮ ಹಳೆಯ ಸ್ನೇಹಿತರ ಒಂದು ರೊಮ್ಯಾಂಟಿಕ್ ಕಥೆಯನ್ನು ನಾವು ಇವತ್ತು ಏನು ಮಾಡ್ತಿದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ವಿಧಿ ಅನ್ನೋದು ಹಿಂಗೆ,
ಕೆಲವು ಸಾರಿ ಅಪರಿಚಿತರಂತೆ ನಾವು ಏನು ಮಾಡಬೇಕಾಗುತ್ತೆ ಇರಬೇಕಾಗುತ್ತೆ ಅನ್ನೋ ಒಂದು ವಿಷಯವನ್ನು ಹೇಳ್ತೇನೆ. ಎಸ್ ಡಾನ್ ಆಂಜಲೋ, ಎಸ್ ಇಟ್ ಈಸ್ ಕ್ಯೂರಿಯಸ್ ಡಾನ್ ಆಂಜಲೋ ಸೇಡ್ ಈ ಅಗ್ರಿಡಿದೆ. ಹೌದು, ತುಂಬಾ ವಿಚಿತ್ರ ವಿಧಿ ಅನ್ನೋದು. ಕನ್ಸಿಡರಿಂಗ್ ದ ಇಲ್ ನೇಚರ್ಡ್ ಪ್ರಲ್ಯೂಡ್ ಅವರ್ ಕನ್ವರ್ಸೇಷನ್ ನೋಡ್ರಿ, ವಿಧಿ ಅನ್ನೋದು ತುಂಬ ವಿಚಿತ್ರ. ಪ್ರಾರಂಭದಲ್ಲಿ ನಾವು ತುಂಬ ಸ್ಟ್ರೇಂಜರ್ಸ್ ಅಂದರೆ ನಮ್ಮ ಒಂದು ಇಲ್ ನೇಚರ್ ಕೆಟ್ಟ ವರ್ತನೆಯಿಂದ ಪ್ರಾರಂಭವಾಗಿರುವಂಥ ನಮ್ಮ ಒಂದು ಮಾತು ಈಗ ನಾವು ತುಂಬ ಕ್ಲೋಸ್ ಆಗಿ ಏನಾಗಿದ್ವಿ ಮಾತಾಡ್ತಾ ಇದ್ದೀವಿ. ವಿಧಿ ಅನ್ನೋದು ತುಂಬ ವಿಚಿತ್ರ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಡೊನಾಲಾರ ಸೇಡ್ ಯು ಸ್ಯಾಕ್ರೆಡ್ ಅವೇ ದ ಬರ್ಡ್ಸ್, ಎಸ್ ಯು ಸ್ಕೇರ್ಡ್ ಅವೇ ದ ಬರ್ಡ್ಸ್, ಎಸ್ ಸಾರಿ ಡೊನಾಲಾರ ಸೇಡ್ ಯು ಸ್ಕೇರ್ಡ್ ಅವೇ ದ ಬರ್ಡ್ಸ್, ನೀವು ಪಕ್ಷಿಗಳನ್ನು ಮೊದಲು ಹೆದರಿಸಿ ಬೆದರಿಸಿ ಓಡಿಸಿದ್ರಿ, ಹಾಗಾಗಿ ನಾನು ಯುವರ್ ಮಕ್ಕಳಿಗೆ ಇಲ್ ನೇಚರ್ ಮ್ಯಾನ್ ಆ ಥರ ಕಂಡ್ರಿ ಅಂತ ಹೇಳ್ತಾರೆ. ಡಾನ್ ಆಂಜಲೋ ಐ ವಾಸ್ ಅನ್ರೀಸನೇಬಲ್ ಪೆರಾಸ್, ಬಹುಶಃ ಅದು ನನ್ನ ಅವಿವೇಕತನದಿಂದ ಆಗಿರುವಂಥ ತಪ್ಪು ಅಷ್ಟೇ. ಡಾನ್ ಆಂಜಲೋ ಇಲ್ಲಿ ಅಗ್ರಿದೆ ಬಿಕಾಸ್ ಆಫ್ಟರ್ ದಿ ಟೇಕಿಂಗ್ ಅ ಫಿಂಚ್ ಆಫ್ ಸ್ನೋ ದ ವರ್ ಮೇಡ್ ಅ ಪೀಸ್ ಬಿಟ್ವೀನ್ ಡೊನಾಲಾರಾ ಆ್ಯಂಡ್ ಡಾನ್ ಆಂಜಲೋ. ಸಿ ವಾಟ್ ಹ್ಯಾಪನ್, ಸಿ ಡೊನಾಲಾರಾ, ಎಸ್ ದಟ್ ವಾಸ್ ಎವಿಡೆಂಟ್ ಸ್ವೀಟ್ಲಿ, ಆರ್ ಯು ಕಮಿಂಗ್ ಅಗೇನ್ ಟು ಮೈ ಲೈಫ್, ಎಸ್ ಡೊನಾಲಾರ, ಎಸ್ ಇದು ಸ್ಪಷ್ಟವಾಗಿ ಹೇಳುತ್ತೆ ಅಂತಂದು ಹೇಳ್ತಾರೆ. ಆರ್ ಯು ಕಮಿಂಗ್ ಅಗೇನ್ ಟು ಮಾರು, ಶಿ ಆಸ್ ಟು ಡಾನ್ ಆಂಜಲೋ. ಏನಂತ ಕೇಳ್ತಾಳೆ, ಮತ್ತೆ ನೀವು ನಾಳೆ ಬರ್ತೀರಾ ಈ ಒಂದು ಪಾರ್ಟಿಗೆ ಅಂತ ಕೇಳ್ತಾಳೆ. ಡಾನ್ ಆಂಜಲೋ ಮೋಸ್ಟ್ ಸರ್ಟನ್ಲಿ, ಖಂಡಿತವಾಗಿ, ಇಫ್ ಇಟ್ ಈಸ್ ಎ ಸನ್ನಿ ಮಾರ್ನಿಂಗ್, ಇದೇ ವಾತಾವರಣ ಇದ್ದರೆ, ಇದೇ ಒಂದು ಸನ್ನಿ ಮಾರ್ನಿಂಗ್ ಇದ್ದರೆ ಖಂಡಿತ ಬರ್ತೀನಿ. ಆ್ಯಂಡ್ ನಾಟ್ ಓನ್ಲಿ ವಿಲ್ ಐ ನಾಟ್ ಸ್ಕೇರ್ ಅವೈ ದ ಬರ್ಡ್ಸ್, ಬಟ್ ಐ ವಿಲ್ ಬ್ರಿಂಗ್ ಎವ್ರಿ ಫ್ಯೂ ಕ್ರಮ್ಸ್, ಕೇವಲ ಇಲ್ಲಿರುವಂಥ ಬರ್ಡ್ಸ್ಗಳನ್ನ ಸ್ಕೇರ್ಡ್ ಅವೇ, ಪಕ್ಷಿಗಳನ್ನು ಬೆದರಿಸಿ ಹೊರಡಿಸೋದಕ್ಕೆ ಬರೋದಿಲ್ಲ, ನಾನು ಕೂಡ ಐ ವಿಲ್ ಬ್ರಿಂಗ್ ಎ ಫ್ಯೂ ಕ್ರಮ್ಸ್, ನಾನು ಕೂಡ ಬ್ರೆಡ್ ಕ್ರಮ್ಸ್ನ ತೊಗೊಂಡು ಬರ್ತೀನಿ ಅಂತಂದು ಹೇಳಿ ಡಾನ್ ಆಂಜಲೋ ಹೇಳ್ತಾನೆ. ಎಸ್ ಡೊನಾಲಾರ ಥ್ಯಾಂಕ್ ಯು ವೆರಿ ಮಚ್, ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರೀ ಪೇ ಅಟೆನ್ಷನ್, ಅದಕ್ಕೆ ಧನ್ಯವಾದಗಳು ಹೇಳ್ತಾಳೆ ಡೊನಾಲಾರ. ಪಕ್ಷಿಗಳು ತುಂಬಾ ಆ ಒಂದು ನಮ್ಮ ಬಗ್ಗೆ ಗಮನ ಕೊಡ್ತವೆ, ನಾವು ಕೂಡ ಅವುಗಳ ಬಗ್ಗೆ ಏನು ಗಮನ ಹರಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಹೇಳ್ತಾಳೆ. ಐ ವಂಡರ್ ವೇರ್ ಮೈ ಮೇಡ್ ಈಸ್ ಪೆಟ್ರಾ, ತುಂಬ ವಿಚಿತ್ರ ಅನಿಸುತ್ತೆ, ಪೆಟ್ರಾ ಎಲ್ಲಿ ಹೋದ್ವೋ ಏನೋ ಅಂತ ಹುಡುಕ್ತಾ ಇರ್ತಾರೆ. ದಟ್ ಮೂಮೆಂಟ್ ಸಿಗ್ನಲ್ಸ್ ಫಾರ್ ಹರ್ ಮೇಡ್, ತನ್ನ ಒಂದು ಮೇಡ್ಗಾಗಿ ಸಿಗ್ನಲ್ ಮಾಡ್ತಾಳೆ ಬಾ ಅಂತಂದು ಹೇಳಿ ನೋಡಿದ ತಕ್ಷಣ. ಡಾನ್ ಆಂಜಲೋ ಅಸೈಡ್ ಲುಕಿಂಗ್ ಎಟ್ ಲಾರಾ ಹೂಸ್ ಬ್ಯಾಕ್ ಈಸ್ ಅ ಟರ್ನ್, ಎಸ್ ಡಾನ್ ಆಂಜಲೋ ಈಗ ಕೂತಿರ್ತಾನೆ, ಹಿಂದ್ಗಡೆಯಿಂದ ನೋಡ್ತಿರ್ತಾನೆ ಯಾರು ಬರ್ತಾ ಇದ್ದಾರೆ ಅಂತಂದು, ಯಾರು ಬರ್ತಾ ಇದ್ದಾರೆ ಅಂತ ಹಿಂದ್ಗಡೆ ನೋಡ್ತಾ ಇರೋ. ಯಾಕಂದ್ರೆ ದಟ್ ಮೂಮೆಂಟ್ ನೋ ನೋ ಐ ವಿಲ್ ನಾಟ್ ರಿವೀಲ್ ಮೈ ಸೆಲ್ಫ್, ಐ ಆಮ್ ಗ್ರಾಟಿಸ್ಟ್ಯೂ ನೌ, ಬೆಟರ್ ದಟ್ ಶಿ ರೀಕಾಲ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಹೂ ಫಾಸ್ಟ್ ಡೆಲಿಗ್ನೇತ್ ಹರ್ ವಿಂಡೋ ಟಾಸಿಂಗ್ ಫ್ಲವರ್ ಬಕೆಟ್ಸ್, ಫ್ಲವರ್ ಟಾಸಿಂಗ್ ಫ್ಲವರ್ಸ್. ಎಸ್ ಡೊನಾಲಾರ ಹಿಂಗೆ ಕರಿತಾ ಇರಬೇಕಾದ ಸಂದರ್ಭದಲ್ಲಿ, ಯಾರನ್ನ ಪೆಟ್ರಾನ ಕರಿತಾ ಇರುವಂಥ ಸಂದರ್ಭದಲ್ಲಿ ಡಾನ್ ಆಂಜಲೋ ವಿಚಾರ ಮಾಡ್ತಾನೆ ಏನಂತ, ನಾನು ನಾನು ಅವ್ರಿಗೆ ಏನು ಮಾಡಬಾರ್ದು, ಐ ಕೆನಾಟ್ ರಿವೀಲ್ ಮೈ ಸೆಲ್ಫ್, ನಾನು ನನ್ನನ್ನು ನಾನು ರಿವೀಲ್ ಮಾಡ್ಕೊಳ್ಬಾರ್ದು, ಬಹಿರಂಗ ಪಡಿಸ್ಕೊಳ್ಬಾರ್ದು, ನಾನೇ ಡಾನ್ ಆಂಜಲೋ ಅಂತ ಹೇಳಬಾರ್ದು. ಎಸ್ ಯಾಕೆ ಹೇಳಬಾರ್ದು ಅಂದರೆ ಕಾರಣ ಇಷ್ಟೇ, ಅವಳ ಮನಸ್ಸಲ್ಲಿರುವಂಥ ಗ್ಯಾಲೆಂಟ್ ಲವರ್ ಹಾರ್ಸ್ಮನ್, ಆ ಕುದುರೆ ಮೇಲೆ ಬರ್ತಾ ಇದ್ದ ಟಾಸಿಂಗ್ ಫ್ಲವರ್ ಬಕೆಟ್ಸ್, ಆ ಹೂವಿನ ಒಂದು ಬಕೆಯನ್ನು ಟಾಸ್ ಮಾಡ್ತಾ ಇದ್ದ ಅಂತ ಅವಳಿಗೆ ಏನು ಸ್ವೀಟ್ ಮೆಮೊರಿ ಇದೆ ಅದು ಅವಳ ಹತ್ರ ಇರಲಿ ಅಂತಂದು ಹೇಳಿ ಅಲ್ಲಿ ಹಿ ಕೆನಾಟ್ ರಿವೀಲ್ ಹಿಮ್ಸೆಲ್ಫ್, ತನ್ನನ್ನು ತಾನು ಬೇರೆಯವ್ರಿಗೆ ಕೊಡಿಸ್ಕೊಂಡಿಲ್ಲ. ಡೊನಾಲಾರ ಹಿಯರ್ ಶಿ ಕಮ್ಸ್, ಡೊನಾಲಾರ ಹೇಳ್ತಾರೆ ಹಾಂ ಇಲ್ಲಿ ಬಂದವಳು ಅಂತಂದು. ಡಾನ್ ಆಂಜಲೋ ದಟ್ ಜುನೆಟ್ಟೋ ಹಿ ಪ್ಲೇ ಅವೋಕ್ ವಿತ್ ದ ನರ್ಸ್ ಮೇಡ್ಸ್, ಬಟ್ ಅಲ್ಲಿ ಜುನೆಟ್ಟೋ ಏನಪ್ಪ ಅಂದರೆ ಡಾನ್ ಆಂಜಲೋ ಸರ್ವೆಂಟ್ ಏನು ಮಾಡ್ತಾ ಇದ್ದ ಅಲ್ಲಿ ನರ್ಸ್ ಮೇಡ್ ಅಲ್ಲಿರುವಂಥ ದಾರಿಯರೊಂದಿಗೆ ಗೇಮ್ ಮಾಡ್ತಾ ಇದ್ದ, ಆಟವನ್ನು ಆಡ್ತಾ ಕೂತಿದ್ದ, ಅವಾಗ ಜುನೆಟ್ಟೋ ಅಂತ ಕರೀತಾನೆ. ಲುಕ್ಸ್ ಟುವರ್ಡ್ ರೈಟ್ ಆ್ಯಂಡ್ ಸಿಗ್ನಲ್ಸ್ ವಿತ್ ಹಿಸ್ ಹ್ಯಾಂಡ್ಸ್, ಎಸ್ ಬಲಗಡೆ ನೋಡಿ ಯಾರು ಡಾನ್ ಆಂಜಲೋ ಜುನೆಟ್ಟೋಗಳು ಏನು ಮಾಡ್ತಾನೆ ಸಿಗ್ನಲ್ ಮಾಡ್ತಾನೆ ಬನ್ನಿ ಅಂತಂದು ಹೇಳಿ. ಡೊನಾಲಾರ ಅವಳು ಡಾನ್ ಆಂಜಲೋ ನೋಡ್ತಾ ಹೇಳ್ತಾಳೆ ಅಸೈಡ್ ಲುಕಿಂಗ್ ಎಟ್ ಗಾಂಜಲೋ, ಗಾಂಜಲೋ ಕಡೆಗೆ ನೋಡ್ತಾ ಹೂಸ್ ಬ್ಯಾಕ್ ಈಸ್ ಅ ಟರ್ನ್, ಯಾರು ಬರ್ತಾ ಇದ್ದಾರಂತ ಹಿಂದೆ ತಿರುಗಿ ನೋಡ್ತಾ ಇರಬೇಕಾದ ಸಂದರ್ಭದಲ್ಲಿ ನೋ ಐ ಆಮ್ ಟೂ ಸ್ಯಾಡ್ಲಿ ಚೇಂಜ್ಡ್, ಎಸ್
ನಾನು ಕೂಡ ಅಷ್ಟೇ ಇಲ್ಲಿ ತುಂಬ ದುಃಖ ಅನಿಸುತ್ತೆ, ಆದರೂ ನಾನು ಹೇಳೋದು ಬೇಡ. ಓಕೆ, ಇಟ್ ಈಸ್ ಬೆಟರ್ ಹಿ ಶುಡ್ ರಿಮೆಂಬರ್ ಮೀ ಹ್ಯಾಸ್ ದ ಬ್ಲ್ಯಾಕ್ ಐಡ್ ಗರ್ಲ್ ಪಾಸಿಂಗ್ ಫ್ಲವರ್ಸ್ ಹ್ಯಾಸ್ ಹಿ ಪಾಸ್ಡ್ ಅಮಂಗ್ ದ ರೋಸಸ್ ಇನ್ ದ ಗಾರ್ಡನ್. ಎಸ್, ಅವನಿಗೂ ಕೂಡ ಒಂದು ಸ್ವೀಟ್ ಆಗಿರುವಂಥ ನೆನಪುಗಳಿದಾವಲ್ಲ ನನ್ನ ಬಗ್ಗೆ, ಏನು ಬ್ಲ್ಯಾಕ್ ಐಡ್ ಅಂತಂದು ಹೇಳಿ, ಮತ್ತು ಏನು ಸಿಲ್ವರ್ ಮೇಡನ್, ಅವಳು ಆ ಫ್ಲವರ್ ಬಕೆಟ್ನ ಧಾನ್ ಗಂಜಲ ಒಸಿತಾಗಿದ್ದು ಅನ್ನೋ ಒಂದು ನಂಬಿಕೆ, ಮತ್ತು ಅವನಿಗೆ ಏನು ಆ ಕಲ್ಪನೆ ಇದೆಯಲ್ಲ ನೆನಪು ಸವಿ ನೆನಪುಗಳು ಅವನ ಹತ್ರ ಹಾಗೆ ಇರಲಿ, ನಾನು ಕೂಡ ಇಲ್ಲಿ ರಿವೀಲ್ ಮಾಡೋದು ಬೇಡ ಅಂತ ಅವಳು ಅನ್ಕೋತಾಳೆ. ಜುನೆಟೊ ಎಂಟರ್ಸ್ ಬೈ ರೈಟ್, ಪೆಟ್ರಾ ಬೈ ಲೆಫ್ಟ್. ಜುನೆಟೊ ರೈಟ್ ಸೈಡಿಂದ ಬರ್ತಾನೆ, ಪೆಟ್ರಾ ಲೆಫ್ಟ್ ಸೈಡಿಂದ ಬರ್ತಾನೆ. ಶಿ ಹ್ಯಾಸ್ ಎ ಬಂಚ್ ಆಫ್ ವೈಲೆಟ್ಸ್ ಇನ್ ಹರ್ ಹ್ಯಾಂಡ್. ಎಸ್, ಬಟ್ ಪೆಟ್ರಾಲ ಕೈಯಲ್ಲಿ ಏನಿದ್ವು ಬಂಚ್ ಆಫ್ ವೈಲೆಟ್ಸ್. ಎಸ್, ಇಟ್ ಮೀನ್ಸ್ ವೈಲೆಟ್ ಇಟ್ ಮೀನ್ಸ್ ಇಟ್ಸ್ ಅ ಕೈಂಡ್ ಆಫ್ ಫ್ಲವರ್. ಓಕೆ, ಲೆವೆಂಡರ್ ಇಟ್ಸ್ ಮೀನ್ಸ್ ವೈಲೆಟ್ಸ್ ಅಂತ ಕರಿತೀನೋ. ಆ ಹೂಗಳನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ರು ಪೆಟ್ರಾ. ದಟ್ ಮೂಮೆಂಟ್ ಡೊನಲರ, ವೆಲ್ ಪೆಟ್ರಾ ಎಟ್ ಲಾಸ್ಟ್. ಪೆಟ್ರಾ ಚೆನ್ನಾಗಿದ್ದಾವೆ ಬಟ್ ಇದೇ ಕೊನೆ, ಮತ್ತೆ ಹೂಗಳನ್ನು ಕೀಳ್ಬೇಡ ಅನ್ನೋ ಒಂದು ಉದ್ದೇಶವನ್ನು ಹೇಳ್ತಾಳೆ. ಡ್ಯಾಮ್ ಅಂಜಲು, ಜುನೆಟೊ ಯು ಆರ್ ಲೇಟ್. ಜುನೆಟೊ ನೀನು ತುಂಬ ತಡವಾಗಿ ಬಂದೆ ಅಂತ ಡ್ಯಾಮ್ ಅಂಜಲು ಹೇಳ್ತಿರ್ತಾನೆ. ಪೆಟ್ರಾ ಟು ಡೊನಲರ, ಪೆಟ್ರಾ ಟು ಡೊನಲರ್ಗೆ ಹೇಳ್ತಾಳೆ ಏನಂತ, ದ ಗಾಡ್ ಗೇವ್ ಮೀ ದೀಸ್ ವೈಲೆಟ್ಸ್ ಫಾರ್ ಯು ಸೆನೋರಾ. ಮೇಡಮ್, ಇಲ್ಲಿರುವಂಥ ಗಾಡ್, ಓಕೆ ಅಂದರೆ ಇಲ್ಲಿರುವಂಥ ಪಾರ್ಕಲ್ಲಿರುವಂಥ ಕಾವಲುಗಾರ ನಿಮಗೋಸ್ಕರ ಈ ಹೂಗಳನ್ನು ಕೊಟ್ಟಿದ್ದಾನೆ ಅಂತಂದು ಹೇಳಿ ಪೆಟ್ರಾ ಏನು ಮಾಡ್ತಾಳೆ, ಲಾರಾಳ ಕೈಯಲ್ಲಿ ಕೊಡ್ತಾಳೆ. ಡೊನಲರ ಹೌ ವೆರಿ ನೈಸ್, ಥ್ಯಾಂಕ್ ಹಿಮ್ ಫಾರ್ ಮೀ, ದೇ ಆರ್ ಫ್ರಾಗ್ರೆಂಟ್. ಹ್ಯಾ ಶೀ ಟೇಕ್ಸ್ ವೈಲೆಟ್ಸ್ ಫ್ರಮ್ ಹರ್ ಮೇಡ್, ಎ ಫ್ಯೂ ಲೂಸ್ ಒನ್ಸ್ ಫಾಲ್ ಟು ದ ಗ್ರೌಂಡ್. ಎಸ್, ಕೆಲವನ್ನ ಹೂಗಳನ್ನು ಇಸ್ಕೋಬೇಕಾದ್ರೆ ಸಮ್ ಲೂಸಸ್ ಏನಾಗ್ತವೆ, ಫಾಲ್ ಆನ್ ದ ಗ್ರೌಂಡ್, ಕೆಲವು ಹೂಗಳು ಬೀಳ್ತವೆ ಕೆಳಗಡೆ. ಡೊನಲರ ಇರ್ತಾರೆ, ತುಂಬ ಚೆನ್ನಾಗಿದ್ದಾರೆ. ನನ್ನ ಕಡೆಯಿಂದ ಅವನಿಗೆ ಧನ್ಯವಾದಗಳನ್ನು ಹೇಳುವಂತ ಇಸ್ಕೊಳ್ತಿರ್ಬೇಕಾದ್ರೆ ಕೆಲವು ಬೀಳ್ತವೆ. ಡಾಂಗ್ ಆಂಜಲೋ, ಮೈ ಡಿಯರ್ ಲೇಡಿ, ದಿಸ್ ಹ್ಯಾಸ್ ಬೀನ್ ಎ ಗ್ರೇಟ್ ಹಾನರ್ ಆ್ಯಂಡ್ ಎ ಗ್ರೇಟ್ ಪ್ಲೆಷರ್. ಅವಾಗ ಡಾಂಗ್ ಆಂಜಲೋ ಮತ್ತೆ ತನ್ನ ಯೌವನದ ದಿನವು ನೆನಪಾಗುತ್ತೆ. ಓ ನನ್ನ ಪ್ರೇಯಸಿ, ಓಕೆ, ದಿಸ್ ಹ್ಯಾಸ್ ಬೀನ್ ಎ ಗ್ರೇಟ್ ಹಾನರ್, ಇದು ನನಗೆ ತುಂಬ ಖುಷಿ ಮತ್ತು ನೀನು ನನಗೆ ಕೊಡುವಂಥ ಒಂದು ಗ್ರೇಟ್ ಹಾನರ್, ಗೌರವ ಅಂತ ನಾನು ಅನ್ಕೊಂತೀನಿ ಅಂತಂದೇಳಿ ಡಾಂಗ್ ಆಂಜಲೋ ಹೇಳ್ತಾನೆ. ಡೊನಲರ, ಇಟ್ ಹ್ಯಾಸ್ ಆಲ್ಸೋ ಬೀನ್ ಎ ಪ್ಲೆಜರ್ ಟು ಮೀ, ಇದು ಕೂಡ ನನಗೆ ತುಂಬಾ ಖುಷಿ ಕೊಟ್ಟಿದೆ ಯೌವನದ ದಿನಗಳಲ್ಲಿ ಅಂತ ಮನಸ್ಸಲ್ಲಿ ಅವಳು ಅನ್ಕೊಂತಾಳೆ. ಡಾಂಗ್ ಆಂಜಲೋ, ಗುಡ್ ಬೈ ಅಂಟಿಲ್ ಟುಮಾರೋ. ಡಾಂಗ್ ಆಂಜಲೋ ಸೆಟ್ ಗುಡ್ ಬೈ ಅಂಟಿಲ್ ಟುಮಾರೋ, ಬೆಳಿಗ್ಗೆವರೆಗೂ ಆ ಗುಡ್ ಬೈ ಅಂತ ಹೇಳ್ತಾನೆ ಡಾಂಗ್ ಆಂಜಲೋ. ಸಾರಿ ಡೊನಲರ, ಅಂಟಿಲ್ ಟುಮಾರೋ, ನಾಳೆ ತನಕ ಅಷ್ಟೇನಾ ಅಂತ ಹೇಳ್ತಾನೆ ಡಾಂಗ್ ಆಂಜಲೋ. ಇಫ್ ಇಟ್ ಈಸ್ ಅ ಸನ್ನಿ, ಒಂದು ವೇಳೆ ಸನ್ನಿ ಮಾರ್ನಿಂಗ್ ಇದ್ದರೆ ನಾಳೆವರೆಗೂ ಅಂತ ಹೇಳ್ತಾನೆ ಡೊನಲರ. ಎ ಸನ್ನಿ ಮಾರ್ನಿಂಗ್, ವಿಲ್ ಯು ಗೋ ಟು ಯುವರ್ ಬೆಂಚ್? ಸನ್ನಿ ಮಾರ್ನಿಂಗ್ ಇದ್ದರೆ ನಾಳೆ ನೀವು ನಿಮ್ಮ ಕ್ಯಾಶುವಲ್ ಬೆಂಚ್ಗೆ ಹೋಗಿ ಕೂಡ್ತೀರಾ ಅಂತ ಡೊನಲರ ಕೇಳ್ತಾನೆ. ಡಾಂಗ್ ಆಂಜಲೋ, ನೋ ಐ ವಿಲ್ ಕಮ್ ಟು ದೀಸ್ ಇಫ್ ಯು ಡೋ ನಾಟ್ ಅಬ್ಜೆಕ್ಟ್. ನೋ, ನಾನು ಆ ಕಡೆಗೆ ಹೋಗಲ್ಲ, ನೀವು ಏನೋ ಅಂದ್ಕೊಳ್ಳೋ ಅಂದರೆ ಈ ಬೆಂಚ್ ಇದೆಯಲ್ಲ ನೀವು ಕೂಡ್ತಿರಲ್ಲ ಈ ಕಡೆಗೆ ಬರ್ತೀನಿ ಅಂತ ಹೇಳ್ತಾನೆ ಡೊನಲರ. ದಿಸ್ ಬೆಂಚ್ ಈಸ್ ಎಟ್ ಯುವರ್ ಡಿಸ್ಪೋಸಲ್. ಎಸ್, ಡೊನಲರ ಹೇಳ್ತಾರೆ ಇವತ್ತಿನಿಂದ ಈ ಬೆಂಚು ನಿಮಗೋಸ್ಕರ. ಓಕೆ, ಈಗ ನಾವು ವಿಲೇವಾರಿ ಮಾಡ್ಕೊಂಡಿದ್ದೀವಿ, ನೀವು ಯಾವಾಗಾದರೂ ಬಂದು ಇಲ್ಲಿ ಬೆಂಚ್ ಮೇಲೆ ನೀವೇನು ಮಾಡ್ಬೋದು, ಕೂಡ್ಬೋದು. ಇನ್ ದ ಬಿಗಿನಿಂಗ್ ಆಫ್ ದ ಸ್ಟೋರಿ ಜನರು ಲುಕ್ ಲೈಕ್ ವೆರಿ ಸ್ಟ್ರೇಂಜರ್ಸ್, ಅವ್ನು ಬಂದು ಕೂತಾಗ ಯು ಶುಡ್ ಟೇಕ್ ಅ ಪರ್ಮಿಷನ್ ಸಿಟ್ ಇನ್ ದಿಸ್ ಬೆಂಚ್ ಅಂತ ಹೇಳ್ತಾಳೆ. ನೀವು ಪರ್ಮಿಷನ್ ತೊಗೊಂಡೇ ಕೂಡಬೇಕು ಅಂತ ಹೇಳ್ತಿದ್ದು, ಬಟ್ ಈಗ ಏನು ಹೇಳ್ತಿದ್ದಾಳೆ, ನೀವು ಯಾವಾಗಾದ್ರೂ ಬಂದು ಕೂಡ್ಬೋದು ಅಂತಂದೇಳಿ. ಎಸ್, ಡಾಂಗ್ ಆಂಜಲೋ, ಸಾರಿ ಡೊನಲರ, ಟುಮಾರೋ ದೆನ್, ಸಾರಿ ಡಾಂಗ್ ಆಂಜಲೋ ಹೇಳ್ತಾನೆ, ಆ್ಯಂಡ್ ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್, ಖಂಡಿತವಾಗಿ ನಾನು ಕೂಡ ಬ್ರೆಡ್ ಕ್ರಮ್ಸ್ನ ತರ್ತೀನಿ ಅಂತ ಹೇಳ್ತೇನೆ ಡೊನಲರ. ಎಸ್, ಟುಮಾರೋ ದೆನ್, ನಾಳೆ ಅಷ್ಟೇನಾ ಮುಂದೆ ಮತ್ತೆ ಅಂತ ಕೇಳ್ತಾಳೆ ಡಾಂಗ್ ಆಂಜಲೋ. ಟುಮಾರೋ, ನಾಳೆನೇ ಅಂತ ಹೇಳ್ತಾನೆ. ಲಾರಾ ವಾಕ್ಸ್ ಅವೇ ಟುವರ್ಡ್ ರೈಟ್, ಲಾರಾ ಬಲಗಡೆ ಕಡೆಯಿಂದ ಹೋಗ್ತಾಳೆ, ಸಪೋರ್ಟೆಡ್ ಬೈ ಹರ್ ಮೇಡ್. ಹೂ ಸಪೋರ್ಟೆಡ್ ಬೈ ಹರ್ ಮೇಡ್, ಮೇಡ್ ಯಾರು, ಪೆಟ್ರಾ.
ಪೆಟ್ರಾಲ ಒಂದು ಸಹಾಯದಿಂದ ಬಲ್ಗರಿ ಕಡೆಯಿಂದ ಹೋಗ್ತಾಳೆ. ಗಾಂಜಲೋ ಬಿಫೋರ್ ಲಿವಿಂಗ್ ವಿತ್ ಜುನೆಟೋ, ಜುನೆಟೋನೊಂದಿಗೆ ನೀವು ಹೋಗ್ಬೇಕು ಆ ಒಂದು ಸಮಯದಲ್ಲಿ, ಜುನೆಟೋ ಟ್ರೆಂಬ್ಲಿಂಗ್ ಆ್ಯಂಡ್ ವಿತ್ ಎ ಗ್ರೇಟ್ ಎಫರ್ಟ್ಸ್, ಟ್ರೆಂಬ್ಲಿಂಗ್ ಅಂದರೆ ನಡುಗುತ್ತಾ, ವಯಸ್ಸಾಗಿರುತ್ತೆ 70 years old, ಜುನೆಟೋನೊಂದಿಗೆ ನಡುಗ್ತಾನೆ. ಆ ಒಂದು ಏನು ಮಾಡ್ತಾನೆ, ಕೆಳಗಡೆ ಬಗ್ಗಿ ಸ್ಟೂಪ್ಸ್ ಟು ಪಿಕ್ ಅಪ್ ದ ವೈಲೆಟ್ಸ್ ಲಾರಾ ಡ್ರಾಪ್ಡ್. ಲಾರಾ ವೈಲೆಟ್ಸ್ ಇಸ್ಕೋಬೇಕಾದ್ರೆ ಹೂಗಳನ್ನು ಏನು ಕಡಿಬಿಟ್ಲಲ್ಲ, ಆ ಹೂಗಳನ್ನು ಎತ್ಕೊಳ್ತಾನೆ. ಎಸ್, ತನ್ನದೇ ಆಗಿರುವಂಥ ಒಂದು ಶಕ್ತಿಯನ್ನು. ಜಸ್ಟ್ ದೆನ್ ಲಾರಾ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಸರ್ಪ್ರೈಸಸ್ ಹಿಮ್ ಪಿಕ್ ಅಪ್ ದ ಫ್ಲವರ್ಸ್. ಆ ಹೂಗಳನ್ನು ಎತ್ಕೊಳ್ಳುವಂಥದ್ದನ್ನು ಯಾರು ನೋಡ್ತಾರೆ ಅಂದರೆ ಲಾರಾ. ಅದೇ ಸಮಯಕ್ಕೆ ತಿರುಗಿ ನೋಡ್ತಾರೆ, ನೋಡಿದ ತಕ್ಷಣ ಜುನೆಟೋ ವಾಟ್ ಆರ್ ಯು ಡೂಯಿಂಗ್ ಸೆನೋರ್, ಹಿ ಆಸ್ಕ್ಡ್ ಟು ಡಾಂಗಾಂಜಲೋ. ಜುನೆಟೋ ಕೇಳ್ತಾನೆ, ಏನು ಮಾಡ್ತಾ ಇದ್ದೀರಿ ಸರ್ ನೀವು ಅಂತಂದು ಹೇಳಿ. ಡಾಂಗಾಂಜಲೋ, ಜುನೆಟೋ ವೇಟ್, ಜುನೆಟೋ ಒಂದು ನಿಮಿಷ ತಡ್ಕೋ ಅಂತ ಹೇಳ್ತಾನೆ. ಡೊನಾಲಾರ ಆ ಸೈಡ್, ಎಸ್ ಇಟ್ ಈಸ್ ಹಿ, ಹೌದು ಇದು ಬೇರೆ ಯಾರೂ ಅಲ್ಲ ಅವನೇ ಅಂತಂದು ಹೇಳಿ. ಯಾಕಂದರೆ ಯಂಗ್ ಡೇಸಲ್ಲಿ ದೇ ಆರ್ ಟಾಸಿಂಗ್ ಸಮ್ ಫ್ಲವರ್ ಬಕೆಟ್ಸ್, ಇನ್ನೋ ಫ್ಲವರ್ ಬಕೆಟ್ಸ್ನ ತೂರ್ತಾ ಇದ್ರು. ಓಕೆ, ಆ ಹೂಗಳು ಅಲ್ಲಿ ಏನಪ್ಪ ಅಂದರೆ ಫ್ಲವರ್ಸ್ ಇಟ್ಸ್ ವೆರಿ ಕ್ಲೋಸ್ಲಿ ಅಟ್ಯಾಚ್ಮೆಂಟ್ ಫಾರ್ ದೇರ್ ಲೈಫ್. ಓಕೆ, ಯೌವನದ ದಿನಗಳಲ್ಲಿ ಹೂಗಳ ಫ್ಲವರ್ ಬಕೆಟನ್ನೇ ಅವರು ತಮ್ಮ ಒಂದು ಪ್ರೀತಿಯ ಸಂಕೇತವಾಗಿ ಬಳಸ್ತಾ ಇದ್ರು. ಬಟ್ ಇಲ್ಲಿ ಕೂಡ ಅದೇ ಒಂದು ಸಿಚುವೇಶನ್ ನಡೆಯುತ್ತೆ. ಎಸ್ ಇಟ್ ಈಸ್ ಹಿ ಅಂತ ಹೇಳ್ತಾಳೆ, ಇದು ಅವನೇ ಇರ್ಬೋದು ಅಂತಂದು ಹೇಳಿ. ಡಾನ್ ಗಂಜಲೋ ಅಸೈಡ್, ಇಟ್ ಈಸ್ ಶಿ ಆ್ಯಂಡ್ ನೋ ಮಿಸ್ಟೇಕ್, ಎಸ್ ಇದು ಅವಳೇ ಬೇರೆ ಯಾರೂ ಅಲ್ಲ, ನಿಸ್ಸಂದೇಹವೇ ಇಲ್ಲ. ಓಕೆ, ಇದು ಬೇರೆ ಯಾರೂ ಅಲ್ಲ ಅವಳೇ ಅಂತ ಹೇಳ್ತಾನೆ. ಅಂದರೆ ಲಾರಾ ಲಾರಾ ಲೊರೆಂಟೋ ಯಾರು, ಒನ್ಸ್ ಅಪಾನ್ ಅ ಟೈಮ್ ಹೂ ಆ ಲೋಕಾಲಿಟಿ ಪೀಪಲ್ಸ್ ದೇ ಆರ್ ನೋ ಒನ್ ಸಿಲ್ವರ್ ಮೆಡನ್. ಓಕೆ, ಶೀಸ್ ಲಾರಾ, ಡೌಟೇ ಇಲ್ಲ ಅಂತ ಹೇಳ್ತಾನೆ. ಡೊನಾಲಾರಾ ಆ್ಯಂಡ್ ಡಾನ್ ಗಂಜಲೋ ವೇವ್ ಫೇರ್ವೆಲ್, ಡೊನಾಲಾರಾ ಆ್ಯಂಡ್ ಡಾನ್ ಗಂಜಲೋ ವೇವ್ ಫೇರ್ವೆಲ್, ಅಲ್ಲಿಗೆ ಬಾಯ್ ಹೇಳ್ತಾ ಇರ್ತಾರೆ. ಓಕೆ, ವೇವ್ ಅಂದರೆ ವೇವಿಂಗ್ ಹ್ಯಾಂಡ್ಸ್. ಓಕೆ, ಬಾಯ್ ಹೇಳ್ತಾ ಹೋಗ್ತಾ ಇರ್ತಾರೆ. ಡೊನಾಲಾರಾ, ಕ್ಯಾನ್ ಇಟ್ ಬಿ ದ್ಯಾಟ್ ದಿಸ್ ಈಸ್ ಹೀ, ಮೇ ಬಿ ಇದು ಅವನೇ ಇರ್ಬೋದು ಅಂತ ಅವಳ ಮನಸ್ಸಲ್ಲಿ ಮತ್ತೆ ಒಂದು ಪ್ರಶ್ನೆ ಇಟ್ಕೊಳ್ಳುತ್ತೆ. ಡಾನ್ ಗಂಜಲೋ, ಹೆವೆನ್ಸ್ ಈಸ್ ಇಟ್ ಶಿ, ಎಸ್ ಇದು ಅವಳೇ ಇರ್ಬೋದಾ ಅಂತ ಧಾರ್ಮಿಕ ಹೇಳ್ತಾನೆ. ದೆ ಸ್ಮೈಲ್ಸ್ ಒನ್ಸ್ ಮೋ, ಮತ್ತೆ ಅಲ್ಲಿಗೆ ಹೋಗಿ ದೂರ ಸ್ವಲ್ಪ ನಿಂತ್ಕೊಂಡು ದೆ ಸ್ಮೈಲ್ಸ್ ಈಚ್ ಅದರ್, ಒಬ್ರಿಗೊಬ್ರು ಮತ್ತೆ ನಸು ಮೆರಿತಾ, ಹ್ಯಾಸ್ ಇಫ್ ಶಿ ವರ್ ಅಗೇನ್ ಎಟ್ ದ ವಿಂಡೋ ಆ್ಯಂಡ್ ಹಿ ಬಿಲೋ ಇನ್ ದ ರೋಸ್ ಗಾರ್ಡನ್ ಆ್ಯಂಡ್ ದೆನ್ ದಿಸ್ ಅಪಿಯರ್ ಅಪಾನ್ ದ ಹಾರ್ನ್ಸ್ ಆಫ್ ದೇರ್ ಸರ್ವೆಂಟ್ಸ್. ಎಸ್, ಮತ್ತೆ ತಮ್ಮ ಒಂದು ಯೌವನದ ದಿನಗಳನ್ನು ನೆನಪು ಮಾಡ್ಕೊಳ್ತಾರೆ. ದೇ ಆರ್ ರಿಮೆಂಬರಿಂಗ್ ವಾಟ್ ಯಂಗರ್ ಡೇಸ್ ಮೆಮೊರೀಸ್, ಆ ಕಿಟಕಿಯ ಹತ್ರ ಹೂಗಳನ್ನು ಏನು ಟಾಸಿಂಗ್ ಸಮ್ ಫ್ಲವರ್ ಬಕೆಟ್ಸ್. ದೆನ್ ಡೊನಾಲಾರಾ ಶಿ ಕಾಟ್, ಆಫ್ಟರ್ ದ ಆಫ್ಟರ್ನೂನ್ ಡೊನಾಲಾರಾ ಶಿ ಟಾಸಿಂಗ್ ದ ಫ್ಲವರ್ ಬಕೆಟ್ಸ್, ದೆನ್ ಹಾರ್ಸ್ ಮ್ಯಾನ್ ಗ್ಯಾಲೆಂಟ್ ಫ್ಲವರ್ ಹಿ ಕ್ಯಾಚ್. ಓಕೆ, ಆ ಒಂದು ನೆನಪುಗಳು ನೆನಪು ತಮ್ಮ ಯಾರೊಂದಿಗೆ, ದೇ ಆರ್ ಡಿಸ್ಅಪಿಯರ್ ದ ಆರ್ಮ್ಸ್ ಆಫ್ ಸರ್ವೆಂಟ್ಸ್ ಡೊನಾಲಾರಾ ಆ್ಯಂಡ್ ಡಾಂಗಾಂಜಲೋ, ಮತ್ತು ಪೆಟ್ರಾ ಆ್ಯಂಡ್ ಡೊನಾಲಾರಾ ಅವರು ತಮ್ಮ ಒಂದು ಸರ್ವೆಂಟ್ನ ಸಹಾಯದಿಂದ ಆ ಕಡೆಗೆ ಈ ಕಡೆಗೆ ಕಣ್ಮರೆ ಆಗ್ತಾರೆ ಹೋಗ್ತಾರೆ. ಅಲ್ಲಿಗೆ ಕರ್ಟನ್ ಬರುತ್ತೆ, ಅಲ್ಲಿಗೆ ಆ ಪ್ಲೇಗೆ ಏನು ಬರುತ್ತೆ, ಒಂದು ಜಸ್ಟ್ ಕರ್ಟನ್ ಬರುತ್ತೆ. ಇಟ್ ಮೀನ್ಸ್ ದ ಎಂಡ್ ಆಫ್ ದ ಪ್ಲೇ. ಓಕೆ, ದಿಸ್ ಈಸ್ ಅ ಸ್ಟೋರಿ, ದಿಸ್ ಈಸ್ ಅ ವೆರಿ ರೊಮ್ಯಾಂಟಿಕ್ ಸ್ಟೋರಿ. ಬಿಕಾಸ್ ವೆನ್ ಟೂ ಲವರ್ಸ್ ಮೆಟ್ ಇನ್ ಅ ಮ್ಯಾಡ್ರಿಡ್ ಪಾರ್ಕ್ ಆಫ್ಟರ್ ದ ವರ್ಲ್ಡ್, ವೆನ್ ದೇ ಆರ್ ಗೆಟ್ 70 years old, 20 years ಇದ್ದಾಗ ಲವ್ ಮಾಡಿರ್ತಾರೆ, ಅದು ಎಲ್ಲಿ ಮಾರಿಸಲ್ಲ ಅನ್ನೋ ಒಂದು ವಿಲೇಜಲ್ಲಿ. ಓಕೆ, ಮತ್ತು 70 ವರ್ಷಗಳಾದ ನಂತರ ತಮ್ಮನ್ನು ತಾವು ಪರಿಚಯ ಮಾಡ್ಕೋಬೇಕಾದ್ರೆ ಆ ಒಂದು ಥರ್ಡ್ ಪರ್ಸನ್ ವ್ಯಕ್ತಿಯನ್ನಾಗಿಟ್ಕೊಂಡು ಕಥೆಯನ್ನು ಹೇಳ್ತಾವೆ. ಸಚ್ ಎ ಬ್ಯೂಟಿಫುಲ್ ಸ್ಟೋರಿ ಬೈ ಸ್ಪ್ಯಾನಿಷ್ ಬ್ರದರ್ಸ್, ಸಚ್ ಎ ಗ್ರೇಟ್ ಸ್ಟೋರಿ. ಓಕೆ, ಈ ನಿಮಗೆ ಸ್ಟೋರಿ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊತೀನಿ. ಎಸ್, ಸನ್ನಿ ಮಾರ್ನಿಂಗ್ ಪ್ಲೇ. ಓಕೆ, ಆಸ್ ಮಚ್ ಪಾಸಿಬಲ್ ಯು ಕ್ಯಾನ್ ರೀಡ್ ಸ್ಲೋಲಿ. ಓಕೆ, ಸಚ್ ಎ ಬ್ಯೂಟಿಫುಲ್ ಲೈನ್ಸ್, ಸಚ್ ಎ ಬ್ಯೂಟಿಫುಲ್ ವಾಟ್ ಅ ರೊಮ್ಯಾಂಟಿಕ್ ಸ್ಟೋರಿ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಟೆಕ್ಸ್ಟ್ ಆಫ್ಟರ್ ಯು ಕ್ಯಾನ್ ರೈಟ್ ಎ ಆನ್ಸರ್ಸ್. ಓಕೆ, ಎಸ್, ಥ್ಯಾಂಕ್ ಯು. ನೀವು ಹೆಚ್ಚಿನ ಒಂದು ವೀಡಿಯೋಗಳು ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ, ಡೇ ಬೈ ಡೇ ನೀವು ವೀಡಿಯೋಸ್ಗಳನ್ನು ವಾಚ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು.